ಕರ್ತನಲ್ಲಿ ಪ್ರೀತಿಯುಳ್ಳಂಥ ನನ್ನ ಎಲ್ಲ ಸಹೋದರ ಸಹೋದರಿಯರೇ, ಮತ್ತೊಂದು ಆವೃತ್ತಿ ಈ ಯೂಟ್ಯೂಬ್ ಚಾನೆಲ್ ಮುಖಾಂತರವಾಗಿ ದೇವರ ಶುಭ ಸಂದೇಶವನ್ನು ಸಾರುವುದಕ್ಕಾಗಿ ದೇವರು ತೋರಿಸಿದಂಥ ಆತನ ಕೃಪೆಗಾಗಿ ದೇವರಿಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಕಳೆದ ಸಂದೇಶ ಭಾಗಗಳಲ್ಲಿ ಅನೇಕರು ದೇವರಿಂದ ಆಶೀರ್ವಿಸಲ್ಪಟ್ಟವರಾಗಿ ನನ್ನ ಜೊತೆ ಮಾತನಾಡಿದ್ರು. ಅದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬಿನ ದೇವರು ಜೀವಿಸುವಂಥ ದೇವರಾಗಿದ್ದಾರೆ. ಆ ಜೀವಿಸುವಂಥ ದೇವರು ಜೀವವುಳ್ಳಂಥ ನಮ್ಮ ಪ್ರತಿಯೊಬ್ಬೊಬ್ಬರ ಸಂಗಡ ಆತನು ಮಾತನಾಡ್ತಾನೆ. ಅವರು ಮಾತನಾಡ್ತಕ್ಕಂಥ ದೇವರ ವಾಕ್ಯದ ಧ್ಯಾನ ಭಾಗಕ್ಕಾಗಿ ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಈ ದಿನ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಕ್ಕಂಥ ದೇವರ ಸಂದೇಶ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುವಂಥ ಒಂದು ಸಂದೇಶವನ್ನು ಈ ಯೂಟ್ಯೂಬ್ ಚಾನೆಲ್ ಮುಖಾಂತರವಾಗಿ ನಾವು ಕೇಳಲಿಕ್ಕಿದ್ದೇವೆ. ಅಪೋಸ್ತಲನಾದಂಥ ಪೌಲನು ಕ್ರಿಸ್ತ ಶಕ 64 ರೋಮ್ ಸೆರೆಯಿಂದ ಈ ಪತ್ರಿಕೆಯನ್ನು ಫಿಲಿಪ್ಪಿ ಪಟ್ಟಣಕ್ಕೆ ಬರೀತಾ ಇದ್ದಾನೆ. ಆ ಬರೆಯುವಾಗ ವಿಶೇಷವಾದ ಒಂದು ಸಂದೇಶವನ್ನು ಆ ಸಭೆಯ ಜನರಿಗೆ ತಿಳಿಸ್ತಾ ಇದ್ದಾನೆ. ಅದೇನೆಂದರೆ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2:5, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ. ಹಾಗಾದರೆ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಎಂಥದ್ದಾಗಿತ್ತು, ಎಂಥ ಮನಸ್ಸು ಈ ದಿನ ದೇವರ ಮಕ್ಕಳಾದ ನಮ್ಮಲ್ಲಿ ಇರಬೇಕು ಎಂಬತಕ್ಕಂಥ ಸತ್ಯಾಂಶವನ್ನು ಪರಿಶುದ್ಧಾತ್ಮನ ಮೂಲಕವಾಗಿ ನಾವು ತಿಳ್ಕೊಳ್ಳೋಣ. ತಿಳ್ಕೊಳ್ಳೋದು ಮಾತ್ರವಲ್ಲದೆ ನಮ್ಮ ಜೀವಿತದಲ್ಲಿ ಆ ಮನಸ್ಸನ್ನು ಹೊಂದಿದವರಾಗಿ ನಾವು ಬದುಕೋಣ. ಹಾಗಾದರೆ ಬನ್ನಿ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಎಂಥದ್ದಾಗಿತ್ತು ಎಂಬುದಾಗಿ ನಾವು ತಿಳ್ಕೊಳ್ಳೋಣ. ಮೊದಲನೆಯದಾಗಿ, ಯೇಸು ಕ್ರಿಸ್ತನ ಮನಸ್ಸು ಎಲ್ಲರನ್ನ ಪ್ರೀತಿಸುವಂಥದ್ದಾಗಿತ್ತು. ಯೋಹಾನನು ಬರೆದಂಥ ಸುವಾರ್ತೆ 3:16 ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ. ಯೋಹಾನನು ಬರೆದಂಥ ಸುವಾರ್ತೆ 3:16 ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಕೊಡಬೇಕೆಂದೇ ಆತನನ್ನು ಕೊಟ್ಟನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳ್ತವೆ. ಹಾಗಾದರೆ ಯೇಸು ಕ್ರಿಸ್ತನು ಸಕಲ ಜನರನ್ನು ಪ್ರೀತಿಸುವಂಥ ಮನಸ್ಸುಳ್ಳವರೇ ಆಗಿದ್ದರು. 1 ಯೋಹಾನ 4:19 ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ. 1 ಯೋಹಾನ 4:19 ದೇವರ ವಾಕ್ಯವು ಈ ರೀತಿಯಾಗಿ ನಮಗೆ ತಿಳಿಸ್ತದೆ. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ನಾವು ದೇವರನ್ನು ಪ್ರೀತಿಸೋದನ್ನು ನಾವು ಮೊದಲು ಕಲ್ತಿಲ್ಲ, ಆದರೆ ದೇವರೇ ನಮ್ಮನ್ನು ಪ್ರೀತಿಸಿದರು ಎಂಬುದಾಗಿ ಯೋಹಾನನು ನಮಗೆ ತಿಳಿಸಿಕೊಡ್ತಾನೆ. ಮಾತ್ರವಲ್ಲದೆ 1 ಯೋಹಾನ 4:10 ಹೇಳ್ತದೆ. 1 ಯೋಹಾನ 4:10 ಈ ರೀತಿಯಾಗಿ ಹೇಳ್ತದೆ. ಆತನು ನಾವು ದೇವರನ್ನು ಪ್ರೀತಿಸಿದ್ದರಲ್ಲಿ ಅಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟಿದ್ದರಲ್ಲಿಯೇ ಪ್ರೀತಿಯ ನಿಜಗುಣವು ತೋರಿ ಬರುತ್ತದೆ ಎಂಬುದಾಗಿ. ನಾವು ದೇವರನ್ನು ಪ್ರೀತಿಸಲಿಲ್ಲ, ಆದರೆ ದೇವರೇ ನಮ್ಮನ್ನು ಪ್ರೀತಿಸಿದನು. ನಾವು ದೇವರನ್ನು ಪ್ರೀತಿಸುವುದು ಮೊದಲು ಕಲ್ತಿಲ್ಲ, ಆದರೆ ದೇವರೇ ಮೊದಲು ನಮ್ಮನ್ನು ಪ್ರೀತಿಸಿದನು. ಯೋಹಾನನು ಬರೆದಂಥ ಸುವಾರ್ತೆ 4:7-8 ಕೂಡ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ದೇವರು ನಮ್ಮನ್ನು ಪ್ರೀತಿಸಿರಲಾಗಿ
ನಾವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸೋಣ, ಪ್ರೀತಿಸೋಣ. ಪ್ರೀತಿಯು ದೇವರಿಂದಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನು ಆಗಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ಇವತ್ತು ದೇವರು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿ ದೇವರಿಂದಾಗಿದೆ, ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನು ಆಗಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕೆಂದರೆ ನಮ್ಮ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ದೇವರು ಪ್ರೀತಿ ಸ್ವರೂಪಿಯಾಗಿರುವುದರಿಂದ ನಾವು ಕೂಡ ನಮ್ಮ ಕುಟುಂಬದವರನ್ನು, ನಮ್ಮ ನೆರೆಹೊರೆಯನ್ನು, ನಮ್ಮ ಜನರನ್ನು ಪ್ರೀತಿಸುವಂಥ ಹಂಗಿನವರಾಗಿ ನಾವು ಜೀವಿಸಬೇಕಾಗಿದೆ. ಅದೇ ಒಂದು ಯೋಹಾನ 4:12 ದೇವರು ವಾಕ್ಯ ಹೇಳ್ತದೆ. ಒಂದು ಯೋಹಾನ 4:12 ವಚನದಲ್ಲಿ ದೇವರನ್ನು ಯಾರು ಎಂದು ನೋಡಿಲ್ಲ, ದೇವರನ್ನು ಯಾರು ಎಂದು ನೋಡಿಲ್ಲ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿರುತ್ತಾನೆ. ದೇವರನ್ನು ಯಾರು ಎಂದು ನೋಡಿಲ್ಲ, ಆದರೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದರೆ ಆತನು ನಮ್ಮ ಮಧ್ಯದಲ್ಲಿಯೇ ನೆಲೆಯಾಗಿರುತ್ತಾನೆ. ಸತ್ಯವೇದದಲ್ಲಿ ವಿಮೋಚನಾ ಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೇವೆ, 20 ದೇವರು ದಶಾಜ್ಞೆಗಳನ್ನು ಕೊಡುವುದಕ್ಕೋಸ್ಕರವಾಗಿ ಸೀನಾಯಿ ಬೆಟ್ಟದ ಮೇಲೆ ಇಳಿದು ಬಂದರು ಎಂಬುದಾಗಿ. ಮತ್ತಾಯನು ಬರೆದ ಸುವಾರ್ತೆ 18:20 ನಾವು ನೋಡ್ತೇವೆ, ಎಲ್ಲಿ ನನ್ನ ಹೆಸರಿನಲ್ಲಿ 2-3 ಕೂಡಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನು ಬರ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಈಗ ಒಂದು ಯೋಹಾನದಲ್ಲಿ ದೇವರು ಹೇಳ್ತಾರೆ, ಎಲ್ಲಿ ಪ್ರೀತಿ ಇರ್ತದೋ ಅಲ್ಲಿ ದೇವರಿರ್ತಾರೆ ಎಂಬುದಾಗಿ. ಇವತ್ತು ದೇವರ ಮಕ್ಕಳಾದಂಥ ನಮ್ಮ ವೈಯಕ್ತಿಕವಾದ ಜೀವಿತಗಳಲ್ಲಾಗಿರ್ಬೋದು, ನಮ್ಮ ಕುಟುಂಬಗಳಲ್ಲಿ ಆಗಿರ್ಬೋದು, ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವಂಥ ಮನಸ್ಸುಳ್ಳವರಾಗಿರಬೇಕು, ಒಬ್ಬರನ್ನೊಬ್ಬರು ಪ್ರೀತಿಸುವಂಥ ಹಂಗಿನವರಾಗಿರಬೇಕು. ಯಾಕಂದರೆ ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸ್ತಕ್ಕಂಥವನು ಸುಳ್ಳುಗಾರನಾಗಿದ್ದಾನೆ. ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸ್ತಕ್ಕಂಥವನು ಸುಳ್ಳುಗಾರನಾಗಿದ್ದಾನೆ. 1 ಯೋಹಾನ 4:20-21 ವಚನಗಳಲ್ಲಿ ಯೋಹಾನನು ಈ ರೀತಿ ತಿಳಿಸ್ತಾನೆ, ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು, ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ಕಾಣುವಂಥ ಸಹೋದರನನ್ನು, ಕಾಣುವಂಥ ಹೆಂಡತಿಯನ್ನು, ಕಾಣುವಂಥ ಮಕ್ಕಳನ್ನು, ಕಾಣುವಂಥ ಅಕ್ಕ ತಂಗಿಯರನ್ನು, ಅಣ್ಣ ತಮ್ಮಂದರನ್ನು, ತಂದೆ ತಾಯಿಗಳನ್ನು ಪ್ರೀತಿಸೋದೇ ಇರತಕ್ಕಂಥ ವ್ಯಕ್ತಿ, ನಾನು ದೇವರನ್ನು ಪ್ರೀತಿಸ್ತೀನಿ, ನಾನು ದೇವರನ್ನು ಆರಾಧಿಸ್ತೀನಿ, ನಾನು ದೇವರ ಸೇವೆ ಮಾಡ್ತೀನಿ ಎಂಬುದಾಗಿ ಹೇಳ್ತಕ್ಕಂಥವನು ಸುಳ್ಳುಗಾರನಾಗಿದ್ದಾನೆ. ಕಾಣ್ತಕ್ಕಂಥ ತನ್ನ ಕುಟುಂಬದವರನ್ನೇ ಪ್ರೀತಿ ಮಾಡೋದು ಗೊತ್ತಿಲ್ಲದಿರತಕ್ಕಂಥ ವ್ಯಕ್ತಿ, ಕಾಣದೇ ಇರತಕ್ಕಂಥ ದೇವರನ್ನ ಹೇಗೆ ತಾನು ನಾನು ಪ್ರೀತಿ ಮಾಡಲಿಕ್ಕೆ ಸಾಧ್ಯ? 21 ವಚನ ಹೇಳ್ತದೆ, ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ದೇವರಿಂದ ಹೊಂದಿದ್ದೇವೆ. ನಾನು ದೇವರನ್ನು ಪ್ರೀತಿಸ್ತೇನೆ ಎಂಬುದಾಗಿ ನಾನು ಹೇಳೋದಾದರೆ, ಮೊದಲು ನಮ್ಮ ಸಹೋದರರನ್ನು ಪ್ರೀತಿಸುವಂಥ ಹಂಗಿನವರಾಗಿ ನಾವು ಬದುಕಬೇಕಾಗಿದೆ. 1 ಕೊರಿಂಥದವರಿಗೆ ಬರೆದಂಥ ಪತ್ರಿಕೆ 13 ಅಪೋಸ್ತಲನಾದಂಥ ಪೌಲನು ಪ್ರೀತಿಯ ಬಗ್ಗೆ ಬಹು ಸ್ಪಷ್ಟವಾಗಿ ನಮಗೆ ತಿಳಿಸೋದನ್ನು ನಾವೀಗ ತಿಳ್ಕೊಳ್ಬಹುದಾಗಿದೆ. 1 ಕೊರಿಂಥದವರಿಗೆ ಬರೆದಂಥ ಪತ್ರಿಕೆ 13, ಅದರ ಪ್ರಾರಂಭದ ವಚನಗಳಿಂದ ನಾವು ಓದುವಾಗ ದೇವರ ವಾಕ್ಯದಲ್ಲಿ ಪೌಲನು ಈ ರೀತಿಯಾಗಿ ಹೇಳ್ತಾನೆ, ನಾನು ಮನುಷ್ಯರ ಭಾಷೆಗಳನ್ನು, ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು, ಗಣಗಣಿಸುವ ತಾಳವೂ ಆಗಿದ್ದೇನೆ.
ನನಗೆ ಪ್ರವಾದನೆಯ ವರವಿದ್ದರು, ನನಗೆ ಪ್ರವಾದನೆಯ ವರವಿದ್ದರು ಎಲ್ಲ ರಹಸ್ಯಗಳನ್ನು ಸಕಲ ವಿಧವಾದ ವಿದ್ಯೆಯು ತಿಳಿದರು, ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿಲ್ಲದವನಾಗಿದ್ದರೆ ಏನು ಅಲ್ಲದವನಾಗಿದ್ದೇನೆ. ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರು, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ. ಇಷ್ಟು ಸುಂದರವಾಗಿ ಪೌಲನು ಈ ಒಂದು ವಾಕ್ಯಗಳ ಮೂಲಕ ನಮ್ಮೊಟ್ಟಿಗೆ ಮಾತನಾಡ್ತಿದ್ದೇನೆ ನೋಡ್ರಿ. ನಮ್ಮಲ್ಲಿ ನಂಬಿಕೆ ಇರ್ಬೋದು, ವಿದ್ಯೆ ನಮಗೆ ತಿಳಿದಿರ್ಬೋದು, ಎಲ್ಲ ರಹಸ್ಯಗಳನ್ನು ತಿಳ್ಕೊಳ್ತಕ್ಕಂಥ ಶಕ್ತಿ ನಮ್ಮಲ್ಲಿರ್ಬೋದು, ಇದೆಲ್ಲ ನಮ್ಮೊಳಗಿದ್ದರೂ ಪ್ರೀತಿ ಇಲ್ಲದವರಾಗಿದ್ದರೆ ಏನೂ ಪ್ರಯೋಜನ ಇಲ್ಲ. ನಾಲ್ಕನೇ ವಾಕ್ಯದಲ್ಲಿ ಪೌಲನ ಆ ರೀತಿ ಹಾಗೆ ಮುಂದುವರಿಸ್ತಾನೆ. ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯೆ ತೋರಿಸುವಂಥದ್ದು, ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಪ್ರವಾದನೆಗಳಾದರೂ ಇಲ್ಲದಂತಾಗುವವು, ವಾಣಿಗಳೋ ನಿಂತು ಹೋಗುವವು, ವಿದ್ಯೆಯೋ ಇಲ್ಲದಂತಾಗುವುದು, ಆದರೆ ಪ್ರೀತಿ ಒಂದು ಕಾಲಕ್ಕೂ ಬಿದ್ದು ಹೋಗುವುದೇ ಇಲ್ಲ. 13ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಈಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತದೆ, ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ನಾವು ಕ್ರಿಸ್ತನ ಮನಸ್ಸನ್ನು ಹೊಂದಿದವರಾಗಿ ಎಲ್ಲರನ್ನ ಪ್ರೀತಿಸುವಂಥ ಹಂಗಿನವರಾಗಿರಬೇಕು. ಪ್ರಪಂಚದಲ್ಲಿ ತಂದೆ ತಾಯಿಗಳ ಮಧ್ಯದಲ್ಲಿ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ, ಅಕ್ಕ ತಂಗಿಯರ ಮಧ್ಯದಲ್ಲಿ, ತಂದೆ ಮಕ್ಕಳ ಮಧ್ಯದಲ್ಲಿ ಪ್ರೀತಿ ಕಡಿಮೆಯಾಗ್ತಾ ಇದೆ. ಆದರೆ ಅಪೊಸ್ತಲನಾದ ಪೌಲನು ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡ್ತಾನೆ, ನಿಮ್ಮ ಪ್ರೀತಿ ದಿನೇ ದಿನೇ ಹೆಚ್ಚಾಗಲಿ ಎಂಬುದಾಗಿ. ಇವತ್ತು ಪ್ರೀತಿ ಇಲ್ಲದೇ ಇರತಕ್ಕಂಥ ಮನೆ, ಪ್ರೀತಿ ಇಲ್ಲದೇ ಇರತಕ್ಕಂಥ ವ್ಯಕ್ತಿ ದೇವರಿಂದ ಯಾವ ಒಂದು ಪ್ರತಿಫಲವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅವನು ಉಪವಾಸ ತೆಗೆಯಬಹುದು, ಪ್ರಾರ್ಥನೆಗಳನ್ನು ಮಾಡಬಹುದು, ವಾಕ್ಯ ಉಪದೇಶವನ್ನು ಮಾಡಬಹುದು, ಹಾಡುಗಳನ್ನು ಆಡಬಹುದು, ಆದರೆ ಪ್ರೀತಿ ಇಲ್ಲದವನಾಗಿದ್ದರೆ ಏನು ಅಲ್ಲದವನೇ ಆಗಿರುತ್ತಾನೆ. ಆದುದರಿಂದ ದೇವರ ಮಕ್ಕಳಾದ ನಾವುಗಳು ಒಬ್ಬರನ್ನೊಬ್ಬರು ಪ್ರೀತಿಸೋಣ, ಒಬ್ಬರನ್ನೊಬ್ಬರು ನಾವು ಸಹಿಸಿಕೊಳ್ಳೋಣ, ಕ್ಷಮಿಸಿಕೊಳ್ಳೋಣ. ಮಾತ್ರವಲ್ಲದೆ ಕ್ರಿಸ್ತನಿಂದುಂಟಾಗುವಂಥ ಪವಿತ್ರಾತ್ಮನನ್ನು ಹೊಂದಿದವರಾಗಿ ಪ್ರತಿಯೊಬ್ಬರನ್ನು ಪ್ರೀತಿಸುವಂಥವರಾಗಿರೋಣ. ಯೇಸು ಕ್ರಿಸ್ತನಿದ್ದಂಥ ಮನಸ್ಸು ಪ್ರೀತಿಸುವಂಥ ಮನಸ್ಸಾಗಿತ್ತು. ಎರಡನೆಯ ಆತನ ಮನಸ್ಸು ಎಂಥದ್ದಾಗಿತ್ತು? ಜನರನ್ನು ನೋಡಿ ಕನಿಕರ ಪಡುವಂಥ ಮನಸ್ಸಾಗಿತ್ತು. ಮತ್ತಾಯನು ಬರೆದಂಥ ಸುವಾರ್ತೆ 14ನೇ ಅಧ್ಯಾಯದ 14ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಆತನು ಹೊರಗೆ ಬಂದು ಬಹು ಜನರ ಗುಂಪನ್ನು ಕಂಡು ಕನಿಕರ ಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದನು ಎಂಬುದಾಗಿ. ಅಷ್ಟು ಮಾತ್ರವಲ್ಲದೆ ಅದೇ ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 32ನೇ ವಚನದಲ್ಲಿ ದೇವರು ವಾಕ್ಯ ಹೇಳ್ತದೆ, ಆಗ ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ, ಅವರು ನನ್ನ ಬಳಿಗೆ ಬಂದು ಈಗ 3 ದಿನವಾಯಿತು, ಅವರಿಗೆ ಊಟಕ್ಕೆ ಏನೂ ಇಲ್ಲ, ಅವರನ್ನು ಉಪವಾಸವಾಗಿ ಕಳಿಸಿಕೊಡುವುದಕ್ಕೆ ನನಗೆ ಮನಸ್ಸಿಲ್ಲ, ದಾರಿಯಲ್ಲಿ ಬಳಲಿ ಹೋದರು ಎಂದು ಹೇಳಿದನು. ಇಲ್ಲಿ ನೀವು ಗಮನಿಸಬೇಕಾದಂಥ ಒಂದು ವಿಚಾರ ಏನಂದರೆ, ಯೇಸು ಸ್ವಾಮಿ ಜನರನ್ನು ನೋಡುವಾಗೆಲ್ಲ ಅವರನ್ನು ಕನಿಕರದಿಂದಲೇ ಕಾಣ್ತಾ ಇದ್ದ. ಇವತ್ತು ಯೇಸು ಕ್ರಿಸ್ತನಲ್ಲಿದ್ದಂಥ ಆ ಕನಿಕರದ ಮನಸ್ಸು ಇವತ್ತು ನಮ್ಮೆಲ್ಲರಲ್ಲಿ ಕೂಡ ಇರಬೇಕಾಗಿದೆ. ಬರೀ ನಮ್ಮವರನ್ನು ಮಾತ್ರ ನಾವು ಕನಿಕರ ತೋರಿಸಿದರೆ, ನಮ್ಮವ್ರನ್ನ ಮಾತ್ರ ನಾವು ಪ್ರೀತಿಸೋದಾದರೆ ಏನು ಹೆಚ್ಚು ಮಾಡಿದಾಗಾಯಿತು? ಯೇಸು ಸ್ವಾಮಿ
ಕುರುಡರಾಗಿರುವವರನ್ನ, ಕುಂಟರಾಗಿರುವಂತಕ್ಕಂಥವರನ್ನ, ಮೈಯಲ್ಲಿ ಒಣಗಿದವರನ್ನ, ಕುಷ್ಠರೋಗಿಗಳನ್ನ, ಕೈಬಿಡಲ್ಪಟ್ಟವರನ್ನ, ನೊಂದವರನ್ನ, ಬೆಂದವರನ್ನ ಕಾಣುವಾಗಲೆಲ್ಲ ಯೇಸುಸ್ವಾಮಿಯ ಮನಸ್ಸು ಅವರನ್ನು ಕಾಣುವಾಗೆಲ್ಲ ಕನ್ನಿಕರ ಪಡ್ತಾ ಇತ್ತು. ಇವತ್ತು ಅದೇ ಮನಸ್ಸು ನಿನ್ನೊಳಗೂ ನನ್ನೊಳಗೂ ಬೇಕಾಗಿದೆ. ಲೂಕನು ಬರೆದಂಥ ಸುವಾರ್ತೆ 6:36 ದೇವರು ವಾಕ್ಯ ಹೇಳ್ತದೆ. ಲೂಕನು ಬರೆದಂಥ ಸುವಾರ್ತೆ 6:36 ಯೇಸುಸ್ವಾಮಿ ಈ ರೀತಿಯಾಗಿ ಹೇಳ್ತಾರೆ, ನಿಮ್ಮ ತಂದೆ ಕರುಣೆ ಉಳ್ಳವನಾಗಿರುವ ಪ್ರಕಾರವೇ ನೀವು ಕರುಣೆಯುಳ್ಳವರಾಗಿರಿ. ನಿಮ್ಮ ತಂದೆ ಕರುಣೆಯುಳ್ಳವನಾಗಿರುವ ಪ್ರಕಾರವೇ ನೀವು ಸಹ ಕರುಣೆಯುಳ್ಳವರಾಗಿರಿ. ಆತನು ಒಳ್ಳೆಯವರ ಮೇಲೆಯೂ ಕೆಟ್ಟವರ ಮೇಲೆಯೂ ಸೂರ್ಯನು ಉದಯಿಸುವಂತೆ ಮಾಡ್ತಾನೆ. ಉಪಕಾರ ನೆನೆಸುವವರಿಗೂ ಉಪಕಾರ ನೆನೆಸದವರಿಗೂ ಆತನು ಒಳ್ಳೆಯವನೇ ಆಗಿರುವ ಪ್ರಕಾರ ನಾವು ಸಹ ಎಲ್ಲ ಜನರ ಮೇಲೆ ಕರುಣೆಯುಳ್ಳವರಾಗಿಯೇ ಜೀವಿಸಬೇಕಾಗಿದೆ. ಲೂಕನು ಬರೆದಂಥ ಸುವಾರ್ತೆ 10:10 ಅದರ 37 ನಾವು ಓದುವಾಗ ಯೇಸು ಅವನಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಘಟ್ಟ ಇಳಿದು ಯೆರಿಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು. ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಒಡೆದು ಅವನನ್ನು ಅರೆಜೀವ ಮಾಡಿ ಬಿಟ್ಟು ಹೋದರು. ಆಗ ಹೇಗೋ ಒಬ್ಬ ಯಾಜಕನು ಆ ದಾರಿಯಲ್ಲಿ ಇಳಿದು ಬರುತ್ತಾ ಅವನನ್ನು ಕಂಡು ವಾರೆಯಾಗಿ ಹೋದನು. ಅದೇ ರೀತಿಯಲ್ಲಿ ಒಬ್ಬ ಲೇವಿಯನು ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ವಾರೆಯಾಗಿ ಹೋದನು. ಆದರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಒಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರೆದುಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. ಮರುದಿನ ಅವನು 2 ಹಣಗಳನ್ನು ತೆಗೆದು ಛತ್ರದವನಿಗೆ ಕೊಟ್ಟು, ಇವನನ್ನು ಆರೈಕೆ ಮಾಡು, ಇದಕ್ಕಿಂತ ಹೆಚ್ಚಾಗಿ ಏನಾದರೂ ವೆಚ್ಚ ಮಾಡಿದರೆ ನಾನು ಹಿಂತಿರುಗಿ ಬಂದಾಗ ನಿನಗೆ ಕೊಡುವೆನು ಅಂದನು. ಈ 3 ಯಾವನು ಕಳ್ಳರ ಕೈಗೆ ಸಿಕ್ಕಿದವನಿಗೆ ನೆರೆಯವನಾದನೆಂದು ನಿನಗೆ ತೋರುತ್ತದೆ ಎಂದು ಯೇಸುಸ್ವಾಮಿ ಕೇಳುವಾಗ ಧರ್ಮೋಪದೇಶಕನು ಹೇಳ್ತಾನೆ, ಅವನಿಗೆ ದಯೆ ತೋರಿಸಿದವನೇ ಅಂದನು. ಆಗ ಯೇಸು ಅವನಿಗೆ, ಹೋಗು, ನೀನು ಅದರಂತೆ ಮಾಡು ಎಂಬುದಾಗಿ ಆ ಧರ್ಮೋಪದೇಶಕನಿಗೆ ಯೇಸುಸ್ವಾಮಿ ತಿಳಿಸಿಕೊಡ್ತಾ ಇದ್ದಾರೆ. ಯೇಸುವನ್ನು ಪ್ರೀತಿಸುವಂಥ, ಯೇಸುವನ್ನು ಆರಾಧಿಸುವಂಥ, ಯೇಸುವನ್ನು ನಂಬಿ ರಕ್ಷಿಸಲ್ಪಟ್ಟಂಥ ನಾವು ಎಲ್ಲರೂ ಕೂಡ ಇಂಥ ಮನಸ್ಸನ್ನು ಹೊಂದಿದವರಾಗಿ ನಾವು ನಡೆಯಬೇಕು. ಕರುಣೆಯುಳ್ಳಂಥ ಮನಸ್ಸು ನಮ್ಮೊಳಗೆ ಯಾವಾಗಲೂ ಇರಬೇಕು. ಇಲ್ಲಿ ಕಳ್ಳರ ಕೈಗೆ ಸಿಕ್ಕಿದಂಥ ಆ ವ್ಯಕ್ತಿಯನ್ನು ಲೇವಿಯಾಗಲಿ ಯಾಜಕನಾಗಲಿ ಕರುಣಿಸಲಿಲ್ಲ, ಆದರೆ ಸಮಾರ್ಯದವನು ಅವನನ್ನು ಕಂಡು ಕನಿಕರಿಸಿದ. ಇವತ್ತು ನಿನ್ನ ಹೃದಯ ಕೂಡ ಈ ಪ್ರಪಂಚದಲ್ಲಿ ಎಷ್ಟೋ ಕೋಟಿ ಕೋಟಿ ಲಕ್ಷ ಲಕ್ಷ ಜನ ಇದ್ದಾರೆ, ಅವ್ರನ್ನ ಕಾಣುವಾಗಲೆಲ್ಲ ನಿನ್ನ ಮನಸ್ಸು ಕನಿಕರದಿಂದ ತುಂಬ್ತಾ ಇದೆಯಾ? ಅವರನ್ನು ಪ್ರೀತಿಸುವಂಥ ಮನಸ್ಸು ನಿನ್ನೊಳಗೆ ಬರ್ತಾ ಇದೆಯಾ? ಯಾಕೋಬನ ಪುಸ್ತಕ 2:13 ಹೇಳ್ತದೆ, ಕರುಣೆ ತೋರಿಸದೆ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯು ತೋರಿಸುವುದಿಲ್ಲ. ಕರುಣೆ ತೋರಿಸದೇ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ. ಕರುಣೆಯು ನ್ಯಾಯ ತೀರ್ಮಾನವನ್ನು ಗೆದ್ದು ಹಿಗ್ಗುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹೀಗಿರುವುದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಯೇಸು ಕ್ರಿಸ್ತನಿದ್ದಂಥ ಆ ಪ್ರೀತಿಯ ಮನಸ್ಸು, ಆ ಕರುಣೆಯ ಮನಸ್ಸು ಇವತ್ತು ನಿನ್ನೊಳಗೂ ನನ್ನೊಳಗೂ ಆತನನ್ನು ಸ್ತುತಿಸುವಂಥ ನಮ್ಮೆಲ್ಲರೊಳಗೆ ಇರಬೇಕಾಗಿರೋದು ಅತಿ ಪ್ರಾಮುಖ್ಯವಾಗಿದೆ. ಇವತ್ತು ದೇವರಲ್ಲಿ ನಾವು ಪ್ರಾರ್ಥಿಸೋಣ, ಕರ್ತನೇ, ಆ ಪ್ರೀತಿಸುವಂಥ ಮನಸ್ಸು, ಆ ಕರುಣಿಸುವಂಥ ಮನಸ್ಸನ್ನು ನನ್ನಲ್ಲಿ ಸಹ ಅನುಗ್ರಹಿಸು ಎಂಬುದಾಗಿ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ಮುಂದಿನ ಭಾಗದಲ್ಲಿ ಕೂಡ
ಯೇಸು ಕ್ರಿಸ್ತನ ಮನಸ್ಸು ಹೇಗಿತ್ತೆಂಬುದಾಗಿ ಕೂಡ ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಕರ್ತನು ತಾನೇ ಈ ವಾಕ್ಯಗಳಿಂದ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.